ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಕೆಲಸಕ್ಕೆ ಹೋಗೋವಾಗ ದೇವ್ರಿಗೆ ಹೂವು ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹತ್ರ ಬಂದೆ. ಅಣ್ಣ, ಈ ದೇವ್ರಿಗೆ ಇಟ್ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಕೆಲಸಕ್ಕೆ ಬಂದೆ, ಬಂದುಬಿಟ್ಟು ಕೆಳಗಡೆ ಬಂದೆ. ನಮ್ಮ ಮೇಡಮ್ ಅವ್ರಿಗೆ ಹೂವು ತೊಗೊಂಡೋಗಿ ಕೊಡೋಣ ಅಂತ ಹೇಳಿಬಿಟ್ಟು ಹೂವು ಕಿತ್ಕೊಂಡು ಹೋಗೋದಕ್ಕೆ ಕೆಳಗಡೆ ಬರ್ತಾ ಇದ್ದೀನಿ. ಫಸ್ಟು ರೆಡ್ ಕಲರ್ ಹೂವು, ಎಷ್ಟೊಂದು ಹೂವು ಇರ್ತಿತ್ತು, ಅದೇನಾಯ್ತೋ ಗೊತ್ತಿಲ್ಲ, ಎಲ್ಲರೂ ಕಿತ್ಕೊಬಿಟ್ಟಿದ್ದಾರೆ ಅನಿಸುತ್ತೆ. ರೆಡ್ ಕಲರ್ ಹೂವನೇ ಕಾಣಿಸಲ್ಲ, ಅಷ್ಟೊಂದು ಹೂವು ಇರ್ತಿತ್ತು. ನೋಡಿ, ಎಲ್ಲೋ ಮಾತ್ರ ಇದೆ, ಎಲ್ಲೋನೇ ಕಿತ್ಕೊಂಡು ಹೋಗೋಣ. ನಮ್ಮ ಮೇಡಮ್ ಅವರು ದುರ್ಗಾ ಪೂಜೆ ಮಾಡ್ತಾರಲ್ವಾ, ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹೂವು ಕಿತ್ಕೊತ ಇದ್ದೀನಿ. ನಿಮ್ಗೆ ಎಷ್ಟೊಂದು ಹೂವು ಸಿಕ್ತು. ಸುಮ್ಮನೆ ಒಣಗೋದ್ರೆ ಏನು ಬರುತ್ತೆ ಫ್ರೆಂಡ್ಸ್, ಒಣಗೋದ್ರೆ ಹೊಟ್ಟೋಗುತ್ತೆ ಬಿಸಿಲಿಗೆ. ಅದಕ್ಕಿಂತ ದೇವ್ರಿಗೆ ಬಿಟ್ಟರೆ ನೋಡಿ, ಇಷ್ಟು ಹೂವು ಸಿಕ್ತು. ನವರಾತ್ರಿ ಫಸ್ಟ್ ದಿವಸ ನಾನು ನಮ್ಮ ಮೇಡಮ್ ಅವ್ರ ಮನೆ ಮುಂದೆ ರಂಗೋಲಿ ಹಾಕಿದ್ದೆ. ಇದು ನಾಲ್ಕನೇ ದಿವಸ ನೋಡಿ, ರಂಗೋಲಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮೂರು ರಂಗೋಲಿ ಹಾಕಿದ್ದೆ, ಯಾವ್ದು ಚೆನ್ನಾಗಿದೆ ನೀವು ಕಮೆಂಟ್ ಮಾಡಿ. ಫಸ್ಟ್ ರಂಗೋಲಿ ಇದು, ಇದು ಎರಡನೇ ರಂಗೋಲಿ. ಇದು ಫಸ್ಟ್ ದಿವಸ ಹಾಕಿರೋದಿಕ್ಕೆ ನಾಲ್ಕು ದಿವಸ ಆಯಿತು, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಆಮೇಲೆ ಇದು ಮೂರನೇದು, ಆದರೂ ಇಲ್ಲಿ ಲಕ್ಷ ಇರ್ತಾನೆ, ಬಟ್ ಆದರೂ ಅವರು ಟಚ್ ಮಾಡೋದಕ್ಕೂ ಬಿಟ್ಟಿಲ್ಲ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್, ಖುಷಿಯಾಗುತ್ತೆ ನಿಜಗಳು. ನಾನು ಅವ್ರದ್ದು ಅಷ್ಟು ಕಷ್ಟಪಟ್ಟು ಚಿಕ್ಕ ಚಿಕ್ಕ ರಂಗೋಲಿನೇ ಆಗಲಿ ಹಾಕಿದ್ದಕ್ಕೆ ಅವರೆಷ್ಟು ಚೆನ್ನಾಗಿ ನೀಟಾಗಿ ಹಂಗೆ ಇಟ್ಕೊಂಡಿದ್ದಾರೆ ನೋಡಿ. ನಾನು ರಂಗೋಲಿ ಹಾಕಿದಾಗ ಅವ್ರಿಗೆ ಹೇಳಿದ್ದೆ, ಮೇಡಮ್ ನಾನು ಇವಾಗ ಹಾಕ್ತೀನಿ, ಆಮೇಲೆ ನಾನು ಅಳಿಸೋದ ಮೇಲೇ ನಾನು ಮತ್ತೆ ಹಾಕೋದು, ನಂಗೆ ಟೈಮ್ ಇಲ್ಲ ಅಂತ ನಾನು ಹೇಳಿದ್ದೆ. ಮೂರು ಜನಕ್ಕೂ ಹೇಳಿದ್ದೆ, ಆದರೆ ಮೂರು ಜನನೂ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ, ರಂಗೋಳಿ ಓಡಾಡಬೇಕಂದ್ರೆ ಅದನ್ನು ನೋಡಿಕೊಂಡು ಓಡಾಡ್ತಾರೆ, ಅಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡು ಓಡಾಡ್ತಾರೆ ನೋಡಿ ಫ್ರೆಂಡ್ಸ್, ಖುಷಿಯಾಗುತ್ತೆ ನಿಜಾಗ್ಲು. ಮತ್ತು ಮೂರು ರಂಗೋಲಿ ಹಾಕೋದಕ್ಕೆ ಒಂದು 10-15 ನಿಮಿಷ ಆಯಿತು ಅಷ್ಟೇ, ಬಟ್ ಅವ್ರು ನಾಲ್ಕು ದಿವಸದಿಂದ ಅಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದಾರಲ್ಲ ಮನೆ ಮುಂದೆ, ಅದನ್ನು ನೆನೆಸಿದ್ರೆ ಖುಷಿಯಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ಮೂರು ರಂಗೋಲಿದಲ್ಲಿ ಯಾವ ರಂಗೋಲಿ ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಕೆಲಸದ ಹತ್ರ ಪಾಟಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಇದ್ರ ಹೂವು ಹೆಸರು ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ. ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಡಿಸೈನಾಗಿ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಚೆನ್ನಾಗಿದೆ ಈ ಹೂವು ಫ್ರೆಂಡ್ಸ್. ಸಂಡೇ ಎಷ್ಟೊಂದು ಟ್ರಾಫಿಕ್ ಇರುತ್ತೆ, ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ, ಫುಲ್ ಟ್ರಾಫಿಕ್ ಜಾಮು ನೋಡಿ, ಎಷ್ಟು ಗಾಡಿಗಳು ಬರ್ತಾ ಇದ್ದಾವೆ. ರೋಡ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಗಾಡಿಗಳು ಬರ್ತಾ ಇದ್ದಾವೆ. ಅಲ್ಲ ವಿಹಾನ್, ಭಾನುವಾರ ಇವತ್ತೊಂದು ದಿವಸ ಸ್ವಲ್ಪ ರೆಸ್ಟ್ ತೊಗೋಬೋದು, ನಾನು ಇನ್ನೂ ಹೋಗಿ ಬಟ್ಟೆ ಒಗಿಬೇಕು. ನೀನು ಯಾಕೆ ಈ ಥರ ಡಿಸ್ಟರ್ಬ್ ಮಾಡ್ತಾಯಿದ್ಯಾ,
ಒಂದು ಸ್ವಲ್ಪ ಹೊತ್ತು ನೀನಾದರೂ ನಿದ್ದೆ ಮಾಡ್ಬೋದು. ನೀನು ನಿದ್ದೆ ಮಾಡಿದ್ರೆ ಸ್ವಲ್ಪ ಹೊತ್ತು ನಾನು ನಿದ್ದೆ ಮಾಡಿಬಿಟ್ಟು ನಾನು ಬಟ್ಟೆ ಒಗಿಯೋಕೆ ಹೋಗ್ತೀನಿ, ಇನ್ನು ಮನೆಯಲ್ಲಿ ಕೆಲಸ ಇದೆ. ವಾರ್ಡ್ರೂಬ್ ಓಪನ್ ಮಾಡಿ ಈ ಸಾಕ್ಸ್ ಹುಡ್ಕೊಂಡು ಏನು ವಿಹಾ ನಿನ್ನ ಅವತಾರ. ಈಗ ಸಾಕ್ಸ್ ಏನಕ್ಕೆ ತೊಗೊಂಡೆ, ಏನಕ್ಕೆ ಬಿಚ್ತಾ ಇದೆಯಾ, ಏನಕ್ಕೆ ಆಗ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಇರೋ ಸ್ವಲ್ಪ ಟೈಮು ವಿಹಾನ್ ನನಗೆ ರೆಸ್ಟ್ ಮಾಡೋಕೆ ಕೊಡಲ್ಲ. ನೀವೇ ನೋಡಿ, ಅವ್ರ ಅಣ್ಣ ಮಲ್ಕೋಬಿಟ್ಟಿದ್ದಾನೆ ಪ್ರಜ್ವಲ್ಲು, ಇವನಿಗೆ ನಿದ್ದೆ ಬಂದಿಲ್ಲ. ಪೊಲೀಸ್ ಶೂ ರೆಡಿ ಮಾಡ್ಕೊತೆ ಅಂತಿದ್ದೀನಿ ಟ್ರೈನಿಂಗ್ ಮಾಡೋದಕ್ಕೆ ಇವಾಗ. ಅದು ಪ್ರಜ್ವಲ್ ಕಾಲೇಜ್ ಸಾಕ್ಸ್, ಪ್ರಜ್ವಲ್ ಕಾಲೇಜ್ ಸಾಕ್ಸ್ ಅದು. ಆ ಸಾಕ್ಸ್ ಹಾಕೊತ ಇದೀಯ ನೀನು? ವಾವ್, ವಿಹಾನ್ ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯ ವಿಹಾನ್ ನೀನು? ವಿಹಾನ್ ನೋಡಿ ಫ್ರೆಂಡ್ಸ್, ನಮ್ಮ ವಿಹಾನ್ ಏನು ಮಾಡ್ತಾನಂತ ನಾನು ತೋರಿಸ್ತೀನಿ. ಏನು ಮಾಡ್ತಾ ಇದೀಯ ವಿಹಾನ್? ಏನು ಮಾಡ್ತಾ ಇದ್ದೀನ ನೀವು? ಏನು ಮಾಡ್ತಾ ಇದ್ದೀರಾ ಸರ್? ಜರ್ಕಿನ್ ಹಾಕೊತ ಇದ್ದೀರಾ? ಏನಕ್ಕೆ ಸಾರ್? ವಿಹಾನ್ ನೋಡಿ ಎಕ್ಸಸೈಸ್ ಮಾಡ್ತಾ ಇದ್ದಾನೆ, ಪೊಲೀಸ್ ಟ್ರೈನಿಂಗ್ ಜಾಬ್ ಮಾಡ್ತಿದ್ದಾನೆ. ಪೊಲೀಸ್ ಟ್ರೈನಿಂಗ್ ಎಕ್ಸಸೈಸ್. ಅವ್ರ ಅಣ್ಣನ ಕಾಲೇಜ್ ಸಾಕ್ಸ್ ಹಾಕ್ಕೊಂಡು ಅವ್ನು ಟ್ರೈನಿಂಗ್ ಮಾಡ್ತಿದ್ದಾನೆ. ಅದು ಶೂ ಅಂತೆ ಅದು. ಹಾಂ, ಚೆನ್ನಾಗಿ ಮಾಡ್ತಿದ್ದೀವಿ ವಿಹಾನ್. ಇದೆಲ್ಲ ಪೊಲೀಸ್ ಟ್ರೈನಿಂಗ್. ಇದೆಲ್ಲ ಯಾರು ವಿಹಾನ್ ನಿಂಗೆ ಹೇಳ್ಕೊಟ್ಟಿದ್ದು? ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು? ಹೌದಾ? ಹಾಂ ಹಾಂ. ಓ ಹಾಂ, ಸಾಕ್ಬಿಟ್ಟು ಟೈರ್ಡಾಗಿ ಹೋಗಿದ್ಯಾ? ಹಾಂ. ವಿಹಾನ್ ಟ್ರೈನಿಂಗ್ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ವಿಹಾನ್ ಟ್ರೈನಿಂಗ್ ಹೆಂಗೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಹ್ಞೂ, ಚೆನ್ನಾಗಿ ಮಾಡ್ತಿದ್ದೀವಿ ವಿಹಾನ್. ವಿಹಾನ್ ಸಾಕು, ವಿಹಾನ್ ನಿದ್ದೆ ಮಾಡೋಣ, ಸ್ವಲ್ಪ ಟ್ರೈನಿಂಗ್ ಆಗೋಗಿದೆ. ಸಂಡೆ ಸ್ಪೆಷಲ್ ವ್ಲಾಗ್ ಫ್ರೆಂಡ್ಸ್ ಇದು ನೋಡಿ. ಇವಾಗ ಪೊಲೀಸ್ ಎಕ್ಸಾಮ್ ಬರೀತಾನಂತೆ, ಬುಕ್ಕು ಪೆನ್ಸಿಲ್ ತಗೊಂಡು ಬರೀತಾನೆ. ಎಲ್ಲೋಯ್ತೋ ಗೊತ್ತಿಲ್ಲಪ್ಪ. ಓಕೆ ಫ್ರೆಂಡ್ಸ್, ಇದು ವ್ಲಾಗು ನೋಡಿ. ಏನಪ್ಪ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ವಿಹಾನ್. ವಿಹಾನ್ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ. ನೋಡಿ ಪೊಲೀಸ್ ಎಕ್ಸಾಮ್ ಬರೀತಾ ಇದ್ದಾನೆ ವಿಹಾನು, ಪೊಲೀಸಿದು ಎಕ್ಸಾಮು ಬರೀತಾ ಇದ್ದಾನೆ. ಓಕೆ, ನೀವೆಲ್ಲ ಆಲ್ ದ ಬೆಸ್ಟ್ ಹೇಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ವಿಹಾನ್. ಓಕೆ, ನೀನು ಎಕ್ಸಾಮ್ ಬರೀತಾ ಇರೋ, ನಾನು ನಿದ್ದೆ ಮಾಡ್ತೀನಿ ಸ್ವಲ್ಪ ಹೊತ್ತು. ಓಕೆ ಓಕೆ, ಬರ್ರಿ ಸಮೆ. ನೋಡಿ ಫ್ರೆಂಡ್ಸ್, ವಿಹಾನು ಪೊಲೀಸ್ ಎಕ್ಸಾಮ್ ಬರೆದಿದ್ದಾನೆ ಇವಾಗ. ಹಾಂ, ರಿಸಲ್ಟ್ ಬರುತ್ತೆ ಬಿಡು ಮಗನೆ. ಓಕೆನಾ? ಓಕೆ ಓಕೆ ಫ್ರೆಂಡ್ಸ್, ರಿಸಲ್ಟ್ ಕೊಡಿ ವಿಹಾನ್ಗೆ, ಪೊಲೀಸ್ ಎಕ್ಸಾಮ್ ಬರ್ತಿದ್ದಾನೆ. ಕಮೆಂಟ್ ಮಾಡಿ,